ಚರ್ಚಾ ಸ್ಪರ್ಧೆಯಲ್ಲಿ ಗೆಲ್ಲುವುದು ಹೇಗೆ ವಿಷಯದ ಬಗ್ಗೆ ಚೆನ್ನಾಗಿ ಅಧ್ಯಯನ ಮಾಡಿ ಯಾವ ವಿಷಯದ ಬಗ್ಗೆ ಚರ್ಚೆ ನಡೆಯುತ್ತಿದೆ ಎಂಬುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ವಿವಿಧ ದೃಷ್ಟಿಕೋನಗಳನ್ನು ಅಧ್ಯಯನ ಮಾಡಿ ಮತ್ತು ನಿಮ್ಮದೇ ಆದ ದೃಷ್ಟಿಕೋನವನ್ನು ರೂಪಿಸಿಕೊಳ್ಳಿ ತಾರ್ಕಿಕವಾಗಿ ವಾದಿಸಿ ನಿಮ್ಮ ವಾದವನ್ನು ಸಾಬೀತುಪಡಿಸಲು ಸಾಕಷ್ಟು ಸಂಗತಿಗಳು ಮತ್ತು ಉದಾಹರಣೆಗಳನ್ನು ನೀಡಿ ನಿಮ್ಮ ವಾದಗಳು ತಾರ್ಕಿಕವಾಗಿ ಸಂಬಂಧಿತವಾಗಿರಬೇಕು ಸ್ಪಷ್ಟವಾಗಿ ಮಾತನಾಡಿ ನಿಮ್ಮ ಆಲೋಚನೆಗಳನ್ನು ಸರಳ ಮತ್ತು ಸ್ಪಷ್ಟವಾದ ಭಾಷೆಯಲ್ಲಿ ವ್ಯಕ್ತಪಡಿಸಿ ನಿಮ್ಮ ಧ್ವನಿ ಸ್ಪಷ್ಟವಾಗಿರಬೇಕು ಮತ್ತು ನಿಮ್ಮ ದೇಹದ ಭಾಷೆ ವಿಶ್ವಾಸಾರ್ಹವಾಗಿರಬೇಕು ಎದುರಾಳಿಗಳ ವಾದಗಳಿಗೆ ಪ್ರತಿಕ್ರಿಯಿಸಿ ಎದುರಾಳಿಗಳು ಏನು ಹೇಳುತ್ತಾರೆ ಎಂಬುದನ್ನು ಗಮನಿಸಿ ಮತ್ತು ಅವರ ವಾದಗಳಿಗೆ ಪ್ರತಿಕ್ರಿಯಿಸಿ ಅವರ ವಾದಗಳಲ್ಲಿನ ಲೋಪಗಳನ್ನು ತೋರಿಸಿ ಮತ್ತು ನಿಮ್ಮ ವಾದಗಳನ್ನು ಬಲಪಡಿಸಿ ಸಮಯ ನಿರ್ವಹಣೆ ಮಾಡಿ ನಿಮಗೆ ನೀಡಲಾದ ಸಮಯವನ್ನು ಸಮರ್ಥವಾಗಿ ಬಳಸಿಕೊಳ್ಳಿ ಎಲ್ಲ ಅಂಶಗಳನ್ನು ಸಮತೋಲನಗೊಳಿಸಿ ಮತ್ತು ನಿಮ್ಮ ವಾದಗಳನ್ನು ಸಮರ್ಥವಾಗಿ ಮುಗಿಸಿ ಆತ್ಮವಿಶ್ವಾಸದಿಂದಿರಿ ನಿಮ್ಮಲ್ಲಿ ನೀವು ವಿಶ್ವಾಸ ಹೊಂದಿದ್ದರೆ ನಿಮ್ಮ ವಾದಗಳು ಹೆಚ್ಚು ಪರಿಣಾಮಕಾರಿಯಾಗಿರುತ್ತವೆ ಆದ್ದರಿಂದ ಆತ್ಮವಿಶ್ವಾಸದಿಂದ ಮಾತನಾಡಿ ಮತ್ತು ನಿಮ್ಮಲ್ಲಿ ನೀವು ನಂಬಿಕೆ ಇಟ್ಟುಕೊಳ್ಳಿ ಸಂಶೋಧನೆ ಮಾಡಿ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸಿ ಇದು ನಿಮಗೆ ವಿಶ್ವಾಸಾರ್ಹವಾಗಿ ಮಾತನಾಡಲು ಸಹಾಯ ಮಾಡುತ್ತದೆ ಪ್ರತಿಕ್ರಿಯೆಯನ್ನು ಸ್ವೀಕರಿಸಿ ಚರ್ಚಾ ಸ್ಪರ್ಧೆಯ ನಂತರ ಇತರರ ಪ್ರತಿಕ್ರಿಯೆಯನ್ನು ಸ್ವೀಕರಿಸಿ ಮತ್ತು ಅದರಿಂದ ಕಲಿಯಿರಿ ಸರಳವಾದ ಭಾಷೆಯನ್ನು ಬಳಸಿ ಜಟಿಲವಾದ ಪದಗಳನ್ನು ಬಳಸುವ ಬದಲು ಸರಳವಾದ ಮತ್ತು ಸ್ಪಷ್ಟವಾದ ಭಾಷೆಯನ್ನು ಬಳಸಿ ಉದಾಹರಣೆಗಳನ್ನು ನೀಡಿ ನಿಮ್ಮ ವಾದಗಳನ್ನು ಸಾಬೀತುಪಡಿಸಲು ನಿಜ ಜೀವನದ ಉದಾಹರಣೆಗಳನ್ನು ನೀಡಿ